ಬಾವಿಯಲ್ಲಿ ಚಂದ್ರ, ಬಾವಿಯಲ್ಲಿ ಚಂದ್ರ. ತಿಂಗಳ ಬೆಳಕಿನ ಇರುಳಿನ ಲಂದು, ತಿಂಗಳ ಬೆಳಕಿನ ಇರುಳಿನ ನಂದು. ಅಮ್ಮನು ಕೆಲಸದೊಳಿರುತ್ತೀರಿ ಕಂಡು, ಅಮ್ಮನ ಕೆಲಸ ದಳೆ ಇರುತ್ತಿದೆ ಕಂಡು. ಗೋಪಿಯು ಪುಟ್ಟುವು ಹೊರಗಡೆ ಬಂದು, ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರು, ಬಾವಿಗೆ ಇಣುಕಿದರು. ಬಾವಿಲಿ ಚಂದ್ರನ ಬಿಂಬವ ಕಂಡು, ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು, ಚಂದ್ರನ ಬಾವಿಗೆ ಬಿದ್ದನು ಎಂದು. ಅಯ್ಯೋ ಪಾಪವೇ ಎನ್ನುತ್ತಲೊಂದು, ಅಯ್ಯೋ ಪಾಪ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು, ಕೊಕ್ಕೆಯ ಹುಡುಕಿದರು. ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು, ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು, ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ನಿಲ್ಲಿಸಿ ಗೋಪಿಯ ಪುಟ್ಟು, ದೂರದಿ ನಿಲ್ಲಿಸಿ ಗೋಪಿಯ ಪುಟ್ಟು ಹಗ್ಗವನ್ನಿಲಿಸಿದನು, ಹಗ್ಗವನ್ನಿಲಿಸಿದನು. ಪದ್ಯವನ್ನು ಮತ್ತೊಮ್ಮೆ ರಾಗವಾಗಿ ಆಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಮ್ಮೆ ತಿಂಗಳ ಬೆಳಕಿನ ಇರುಳಿನಲಂದು ಅಮ್ಮನು ಕೆಲಸದೊಳಿತಿದೆ ಕಂಡು ಗೋಪಿಯು ಪುಟ್ಟು ಹೊರಗಡೆ ಬಂದು ಬಾವಿಗೆ ಇಣುಕಿದರು, ಬಾವಿಗೆ ಇಣುಕಿದರು. ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು, ಕೊಕ್ಕೆಯ ಹುಡುಕಿದರು. ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ನಿಲ್ಲಿಸಿ ಗೋಪಿಯ ಪುಟ್ಟು ಹಗ್ಗವನಿಲಿಸಿದನು, ಹಗ್ಗವನಿಲಿಸಿದನು. ಹೊಸ ಪದಗಳ ಅರ್ಥ. ತಿಂಗಳು, ತಿಂಗಳು ಅಂದರೆ ಚಂದ್ರ, ಚಂದಿರ, ಚಂದ್ರಮ ಮತ್ತು ಶಶಿ ಅಂತ ಅರ್ಥ ಬರ್ತವೆ. ನೆಕ್ಸ್ಟ್ ಇರುಳು, ಇರುಳು ಅಂದರೆ ಅರ್ಥ ರಾತ್ರಿ, ಇರುಳು ಅಂದರೆ ರಾತ್ರಿ. ನೆಕ್ಸ್ಟ್ ಇಣುಕು, ಇಣುಕು ಅಂದರೆ ಬಗ್ಗಿ ನೋಡು, ಇಣುಕು ಅಂದರೆ ಬಗ್ಗಿ ನೋಡು. ಬಿಂಬ, ಬಿಂಬ ಅಂದರೆ ಪ್ರತಿರೂಪ, ಬಿಂಬ ಅಂದರೆ ಪ್ರತಿರೂಪ. ಸೊ ಈಗ ಪದ್ಯದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಈಗ ಪದ್ಯದ ಭಾವಾರ್ಥವನ್ನು ನೋಡೋಣ. ಈ ಪದ್ಯದ ಭಾವಾರ್ಥವನ್ನು ನಾನು ಕಥೆಯ ರೂಪದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಕಥೆ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ, ಕುತೂಹಲದಿಂದ ಕೇಳ್ತವೆ. ಸೊ ಅದು ಆದಷ್ಟು ಈ ಪದ್ಯದ ಅರ್ಥವನ್ನು ಕಥೆಯ ರೂಪದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಗೋಪಿ ಪುಟ್ಟು ಅಂತ ಇಬ್ಬರು ಅಣ್ಣ ತಂಗಿ ಇರ್ತಾರೆ. ಅವರು ಹೊರಗಡೆ ಆಟ ಆಡಬೇಕಂತ ಆಸೆ ಪಡ್ತಾರೆ, ಆದರೆ ಅವರಮ್ಮ ಅವ್ರನ್ನ ಆಟ ಆಡೋದಕ್ಕೆ ಬಿಡೋದಿಲ್ಲ. ಯಾಕೆ ಬಿಡೋಲ್ಲ ಅಂದರೆ ಅವ್ರ ಮನೆ ಮುಂದೆ ಒಂದು ಬಾವಿ ಇರುತ್ತೆ. ಸೊ ಎಲ್ಲಿ ಮಕ್ಕಳು ಬಾವಿ ಹತ್ರ ಹೋಗಿ ಅನಾಹುತ ಮಾಡ್ಕೊತಾರಂತ ಅವ್ರನ್ನ ಅವರಮ್ಮ ಒಳಗೆ ಕೂಡಕ್ಕೆ ನಿರ್ತಾಳೆ. ಆದರೆ ಅವರು ಹೊರಗಡೆ ಹೋಗಿ ಆಟ ಆಡ್ಬೇಕಂತ ಆಸೆ. ಅವರು ನೋಡ್ತಾರೆ ಅಮ್ಮ ಏನೇನು ಎತ್ತಲಾಗ ನಾವು ಹೋಗ್ತಾಳೋ, ನಾವು ಹೊರಗೆ ಹೋಗಿ ಆಟ ಆಡೋಣ ಅಂತ. ಎಷ್ಟೊತ್ತಾದ್ರೂ ಏನು ಆಗೋದೇ ಇಲ್ಲ. ಒಂದು ರಾತ್ರಿ ಚಂದ್ರನ ಬೆಳಕು ಇರುತ್ತೆ. ಅವತ್ತು ರಾತ್ರಿ ಅಮ್ಮ ಯಾವುದೋ ಕೆಲಸ ಮಾಡ್ತಾ ಇರ್ತಾಳೆ. ಕೆಲಸ ಮಾಡ್ತಾ ಇರಬೇಕಾದ್ರೆ ಗೋಪಿ ಪುಟ್ಟು ಇಬ್ಬರು ಹೊರಗಡೆ ಬರ್ತಾರೆ. ಯಾರು ಹೊರಗಡೆ ಬರೋದು? ಗೋಪಿ ಪುಟ್ಟು. ಗೋಪಿ ಪುಟ್ಟು ಎಷ್ಟೊತ್ತಲ್ಲಿ? ರಾತ್ರಿ ಹೊತ್ತಿನಲ್ಲಿ. ರಾತ್ರಿ ಹೊತ್ತಲ್ಲಿ ಬರ್ತಾರೆ. ಆಗ ಅವರಮ್ಮ ಏನು ಮಾಡ್ತಿರ್ತಾಳೆ? ಕೆಲಸ ಮಾಡ್ತಿರ್ತಾಳೆ. ಹಾಂ, ರಾತ್ರಿ ಹೊತ್ತಲ್ಲಿ ಅವರಮ್ಮ ಕೆಲಸ ಮಾಡಬೇಕಾದ್ರೆ ಗೋಪಿ ಪುಟ್ಟು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಏನು ಮಾಡ್ತಾರೆ? ಅವ್ರ ಮನೆ ಮುಂದೆ ಏನಿತ್ತು ಅಂತ ಹೇಳಿದ್ದೆ? ಬಾವಿ. ಹಾಂ, ಆ ಬಾವಿಯಲ್ಲಿ ಇಣುಕಿ ನೋಡ್ತಾರೆ. ಏನು ಮಾಡ್ತಾರೆ? ಇಣುಕಿ ನೋಡ್ತಾರೆ. ಇಣುಕಿ ನೋಡು ಅಂದರೆ ಅರ್ಥ ಬಗ್ಗೆ ನೋಡು ಅಂತ. ಇಣುಕಿ ನೋಡು ಅಂದರೆ ಬಗ್ಗೆ ನೋಡು ಅಂತ. ಬಗ್ಗೆ ನೋಡ್ತಾರೆ. ಸೊ ಆ ಬಾವಿಯಲ್ಲಿ ಬಗ್ಗೆ ನೋಡಿದಾಗ ಏನಾಗುತ್ತಪ್ಪ ಅಂದರೆ, ನಾನು ಹೇಳಿದೆ ಮುಂಚೆ ಅವತ್ತು ಚಂದ್ರನ ಬೆಳಕಿರುತ್ತೆ ಅಂತ. ಏನಿರುತ್ತೆ? ಚಂದ್ರದ ಬೆಳಕು. ಸೊ ಚಂದ್ರ ಆಕಾಶದಲ್ಲಿ ಇರ್ತಾನೆ, ಆ ಚಂದ್ರನ ಬಿಂಬ ಆ ಬಾವಿಯಲ್ಲಿ ಕಾಣುತ್ತೆ. ಚಂದ್ರನ ಬಿಂಬ ಎಲ್ಲಿ ಕಾಣುತ್ತೆ? ಬಾವಿಯಲ್ಲಿ ಕಾಣುತ್ತೆ. ಆ ಬಾವಿಯಲ್ಲಿ ಏನು ಕಾಣುತ್ತೆ? ಚಂದ್ರ ಬಿಂಬ. ಚಂದ್ರನ ಬಿಂಬ ಅಂದರೆ ಪ್ರತಿಬಿಂಬ ಅಂತ. ಈಗ ನೀವು ಕನ್ನಡಿನಲ್ಲಿ ಮುಖ ನೋಡ್ಕೊಂತೀರಲ್ವಾ, ಸೊ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಿಮ್ಮ ಮುಖ ಕಾಣುತ್ತಲ್ವಾ, ಅದನ್ನ ಪ್ರತಿಬಿಂಬ ಅಂತಾರೆ.
ಸೊ ಬಾವಿ ನೀರಲ್ಲಿ ಚಂದ್ರನ ಪ್ರತಿಬಿಂಬ ಕಾಣುತ್ತೆ. ಅದನ್ನು ನೋಡಿಬಿಟ್ಟು ಆ ಇಬ್ಬರು ಮಕ್ಕಳು ಏನಂತ ತಿಳ್ಕೊಂತಾರೆ ಗೊತ್ತೇನು, ಅಯ್ಯೋ ಚಂದ್ರ ಬಂದು ಬಾವಿನಲ್ಲಿ ಬಿದ್ದಿದ್ದಾನೆ, ಚಂದ್ರ ಬಂದು ಬಾವಿನಲ್ಲಿ ಬಿದ್ದಿದ್ದಾರೆ, ಬಿದ್ದವನೆ ಅಂತ ತಿಳ್ಕೊಬಿಡ್ತಾರೆ. ಆಗ ಅಯ್ಯೋ ಶಿವ ಚಂದ್ರ ಬಾವಿಗೆ ಬಿದ್ದುಬಿಟ್ಟಾನೆ, ಹಂಗೆ ಬಿಟ್ಟರೆ ಏನಾಗುತ್ತೆ, ಅವನು ಸತ್ತೋಗ್ಬೋದು, ಅವನೀಗ ಬದುಕಿಸ್ಬೇಕು ಅಂತ ಅಯ್ಯೋ ಪಾಪ ಅವನ ಮೇಲೆ ಕೆತ್ತಬೇಕು ಅಂತ ಒಂದು ಕೊಕ್ಕೆ ಹುಡುಕ್ತಾರೆ. ಏನನ್ನು ಹುಡುಕ್ತಾರೆ, ಕೊಕ್ಕೆಯನ್ನು ಹುಡುಕ್ತಾರೆ. ಆ ಕೊಕ್ಕೆಯನ್ನು ಹುಡುಕಿ ತರ್ತಾನೆ. ಯಾರು ತರೋದು ಅಂದರೆ ಪುಟ್ಟು. ಯಾರು ತರ್ತಾರೆ ಕೊಕ್ಕೆನ, ಪುಟ್ಟು. ಪುಟ್ಟು ತರ್ತಾನೆ, ಕೊಕ್ಕೆಯನ್ನು ಹುಡುಕಿ ತರ್ತಾನೆ. ಯಾಕೆ ಕೊಕ್ಕೆ ತರ್ತಾರೆ, ಚಂದ್ರ ಬಿಂಬವನ್ನು ಚಂದ್ರನ ಮೇಲಕ್ಕೆತ್ತಕ್ಕೆ. ಯಾರನ್ನ, ಚಂದ್ರನ, ಚಂದ್ರನ ಮೇಲಕ್ಕೆತ್ತಕ್ಕೆ. ಅವನು ಕೊಕ್ಕೆ ತಂದು ಏನು ಮಾಡ್ಬಿಡ್ತಾನೆ, ಆ ಬಾವಿ ಹಗ್ಗ ಇತ್ತಲ್ವ ಬಾವಿ ಹಗ್ಗ, ಆ ಬಾವಿ ಹಗ್ಗಕ್ಕೆ ಕೊಕ್ಕೆನ ಬಿಗಿದು ಬಿಡ್ತಾನೆ. ಬಿಗಿದ್ಬಿಟ್ಟು ಆ ಹಗ್ಗವನ್ನು ಬಾವಿ ಒಳಕ್ಕೆ ಇಳಿಸ್ತಾನೆ. ಬಾವಿ ಒಳಕ್ಕೆ ಏನು ಮಾಡ್ತಾನೆ, ಇನ್ನು ಇಳಿಸ್ತಾನೆ, ಇಳಿಸ್ತಾನೆ. ಆಗ ಗೋಪಿಯನ್ನು ದೂರದ ನಿಲ್ಲಿಸಿ ಆ ಪುಟ್ಟು ಏನು ಮಾಡ್ತಾನೆ, ಹಗ್ಗವನ್ನು ಇಳಿಸ್ತಾನೆ. ಸೊ ಇದು ಈ ಮೂರು ಪದ್ಯದ ಒಂದು ಭಾವಾರ್ಥ. ನೆಕ್ಸ್ಟ್ ಮುಂದಿನ ಮೂರು ಪದ್ಯಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಅರ್ಥ ಆಯ್ತಾ ಮಕ್ಕಳ? ಓಕೆ, ಈಗ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡಿ. ಗೋಪಿ ಪುಟ್ಟು ಯಾವಾಗ ಹೊರಗಡೆ ಬಂದರು? ಗೋಪಿ ಪುಟ್ಟು ರಾತ್ರಿ ಹೊರಗಡೆ ಬಂದರು. ರಾತ್ರಿ ಅವ್ರ ಅಮ್ಮ ಏನು ಮಾಡ್ತಿದ್ಲು ಅವಾಗ? ಕೆಲಸ ಮಾಡ್ತಾ ಇದ್ಲು. ಸೊ ಗೋಪಿ ಪುಟ್ಟು ಚಂದ್ರನ ಪ್ರತಿಬಿಂಬವನ್ನು ಎಲ್ಲಿ ನೋಡ್ತಾರೆ? ಗೋಪಿ ಪುಟ್ಟು ಚಂದ್ರ ಬಿಂಬವನ್ನು ಬಾವಿಯಲ್ಲಿ ನೋಡುತ್ತಾರೆ. ಬಾವಿಯಲ್ಲಿ ನೋಡ್ತಾರೆ. ಸೊ ಕೊಕ್ಕೆಯನ್ನು ಯಾರು ತಂದಿದ್ದು? ಕೊಕ್ಕೆಯನ್ನು ಪುಟ್ಟು ತಂದನು. ಪುಟ್ಟು ತಂದನು. ಪುಟ್ಟು ಯಾಕೆ ಕೊಕ್ಕೆ ತರ್ತಾನೆ, ಕೊಕ್ಕೆನ ಯಾಕೆ ತರ್ತಾನೆ? ಕೊಕ್ಕೆಯನ್ನು ಚಂದ್ರನ ಮೇಲಕ್ಕೆತ್ತಕ್ಕೆ, ಚಂದ್ರನ ಮೇಲಕ್ಕೆತ್ತಕ್ಕೆ ತರ್ತಾನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬಾವಿಯಲ್ಲಿ ಚಂದ್ರ ಈ ಪದ್ಯದ ಮೊದಲ ಮೂರು ಪ್ಯಾರಾಗಳ ಒಂದು ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಮುಂದಿನ ಮೂರು ಪದ್ಯಗಳ ಭಾವಾರ್ಥವನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ, ನಲಿಕಲಿ ಗ್ರೂಪ್ಗಳಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಿ, ಮತ್ತು ನಿಮ್ಮ ಕಮೆಂಟ್ಗಳನ್ನು ದಯವಿಟ್ಟು ಹಾಕಿ. ಇದರಿಂದ ನಾವು ನೆಕ್ಸ್ಟು ಮತ್ತಷ್ಟು ವಿಡಿಯೋಗಳು ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ನೀವು ನೀಡ್ತಕ್ಕಂಥ ಪ್ರೋತ್ಸಾಹನೇ ನಮಗೆ ಉತ್ಸಾಹ. ಸೊ ಲೆಟ್ಸ್, ಥ್ಯಾಂಕ್ ಯು, ಧನ್ಯವಾದಗಳು.